ನಮಸ್ಕಾರ, ನಾನು ಮತ್ತೆ ಬಂದೆ. ನಿಮ್ಮ ಅತ್ತ ಸಮುದ್ರಿಕೆಯ ಶುಭ ಸುದ್ದಿಯನ್ನು ತಿಳಿಸಲು ಬಂದಿದ್ದೇನೆ. ಇಂದು ಮದುವೆಯ ಬಗ್ಗೆ ಹೇಳುತ್ತೇನೆ, ಜೊತೆಗೆ ಪ್ರಣಯದ ಕಥೆಯ ಬಗ್ಗೆಯೂ ಹೇಳುತ್ತೇನೆ. ಕೇಳಲು ನೀವೆಲ್ಲರೂ ರೆಡಿಯಾಗಿದ್ದರೆ ಕೇಳಲು ನಾನು ಸಿದ್ಧವಾಗಿ ಬಂದಿರುವೆ. ಆದರೆ ವಿಷಯಕ್ಕೆ ಹೋಗುವ ಮೊದಲು ನಿಮ್ಮನ್ನೆಲ್ಲ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಿಸುತ್ತಿದ್ದೇನೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟವಾದರೆ ಈಗಲೇ ಕೆಳಗೆ ಕಾಣುವ ಹೆಬ್ಬೆರಳು ಮೇಲೆತ್ತಿದಂತೆ ತೋರುವ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮ್ಮ ಲೈಕ್ ನಮಗೆ ಸಿಗುತ್ತದೆ. ಹಾಗೆಯೇ ಶೇರ್ ಮಾಡಿ. ಮತ್ತೆ ಒಂದು ವಿಚಾರ, ಕೆಳಗೆ ಸಬ್ಸ್ಕ್ರೈಬ್ ಎಂದು ಬರೆದಿದ್ದಾರೆ, ನೀವಿನ್ನೂ ಅದನ್ನು ಕ್ಲಿಕ್ ಮಾಡಲಿಲ್ಲವಾದರೆ ಈಗಲೇ ಕ್ಲಿಕ್ ಮಾಡಿ. ಪಕ್ಕದಲ್ಲಿರುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿ. ಮಾಣ್ಯ ಟೈಮ್ಸ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ನಲ್ಲಿ ಬರುತ್ತದೆ. ಯಾವ ವಿಡಿಯೋವೂ ಮಿಸ್ ಆಗಲ್ಲ. ಅಸ್ತ ಸಾಮುದ್ರಿಕ ಶಾಸ್ತ್ರದ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇದು ನಿಮ್ಮ ಕಾರ್ಯಕ್ರಮ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ತಯಾರಿಸಲು ನಮಗೆ ಶಕ್ತಿ ಬರುತ್ತದೆ. ಉಚಿತವಾದ ಈ ಕಾರ್ಯಕ್ರಮವನ್ನು ನಿಮ್ಮ ಪ್ರೋತ್ಸಾಹವಿಲ್ಲದೆ ಮುಂದುವರಿಯುವುದಿಲ್ಲ. ಅದಕ್ಕಾಗಿ ನೀವು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡ್ತಿರುತ್ತಾನೆ, ಲೈಕ್ ಬಟನ್ ಒತ್ತುತ್ತಿರುತ್ತಾನೆ. ಗೊತ್ತು, ನೀವು ನಮ್ಮನ್ನು ನಿರಾಶೆ ಪಡಿಸುವುದಿಲ್ಲ. ನನ್ನ ಬೆಂಬಲಕ್ಕೆ ನೀವಿದ್ದೀರಿ. ನಿಜವಾಗಲೂ ನೀವು ನಮಗೆ ಬೆಂಬಲ ಕೊಡುತ್ತೀರಿ ಅಂತ ನೀವು ಆದ್ದರಿಂದ ಈಗಲೇ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡ್ತೀರಿ. ಈಗ ವಿಷಯಕ್ಕೆ ಬರುತ್ತೇನೆ. ವಿವಾಹ ಎನ್ನುವುದು ಪ್ರತಿಯೊಬ್ಬರ ಬಾಳಿನ ಕುತೂಹಲ ಮತ್ತು ಸಂತೋಷದ ಘಟನೆ. ತನಗೆ ಸಿಗುವ ಸಂಗಾತಿ ಹೇಗಿರಬೇಕು, ಹೇಗಿರುತ್ತಾರೆ, ದಾಂಪತ್ಯ ಜೀವನ ಸಂತೋಷವಾಗಿರುತ್ತದೆಯೇ ಮುಂತಾದ ಸಂಶಯಗಳು ಕಾಡುತ್ತಿರುತ್ತದೆ. ಈ ಎಲ್ಲ ವಿಚಾರಗಳನ್ನು ಅರ್ಥ ನೋಡಿ ತಿಳಿಯಲು ಸಾಧ್ಯವಾದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ? ಹೌದು, ಅದು ಸಾಧ್ಯ. ನಿಮ್ಮ ಅಸ್ತವನ್ನ ನೋಡಿ. ಕಿರು ಬೆರಳಿನ ಕೆಳಗೆ ಅಂಚಿನಲ್ಲಿ ಹೃದಯ ರೇಖೆಯ ಮೇಲೆ ಕೆಲವು ಚಿಕ್ಕ ಗೆರೆಗಳಿವೆಯಲ್ಲವೇ? ಹೀಗೆ ನೋಡಿ, ಇದೇ ವಿವಾಹ ರೇಖೆ ಇಲ್ಲಿ ಬರುತ್ತೆ, ಅಂಚಿನಿಂದ ಬರುತ್ತದೆ. ಇದು ಈಗ ನಾನು ಹೃದಯ ರೇಖೆ, ಇದು ಹೃದಯ ರೇಖೆ, ಇದು ಆಯುಷ ರೇಖೆ, ಇದು ವಿದ್ಯಾರೇಖೆ, ಇದು ಭಾಗ್ಯ ರೇಖೆ. ಈಗ ನೋಡಿ, ಹೃದಯ ರೇಖೆಯ ಅಂಚಿನಲ್ಲಿ, ಹೃದಯಕ್ಕೆ ಅಂಚಿನಿಂದ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಅಂಚಿನಿಂದ ಇದೇ ನೋಡಿ, ಈ ರೇಖೆ ಇದೇ ನೋಡಿ, ಅಂದರೆ ಈ ಹೃದಯ ರೇಖೆ ಇದೇ ನೋಡಿ, ಇದೇ ನೋಡಿ ನಿಮ್ಮ ವಿವಾಹ ರೇಖೆ. ಅಂದರೆ ಈ ಅಂಚಿನಿಂದ, ಕಿರುಬೆರಳಿನ ಅಂಚಿನಿಂದ ಬಂದಿರುತ್ತದೆ. ಈಗ ಒಂದೇ ಗೆರೆಯಲ್ಲ, ಎರಡು ಮೂರು ಗೆರೆಗಳು ಇರುತ್ತವೆ. ಈ ಎರಡು ಮೂರು ಗೆರೆಗಳು ಸಾಮಾನ್ಯವಾಗಿ ಮೂರು ಗೆರೆಗಳು ಇರುತ್ತೆ. ರೇಖೆ ಮೇಲೆ ಕೆಲವು ಗೆರೆಗಳು ಇಲ್ಲವೆ. ಹೀಗೆ ಇದೇ ನೋಡಿ ಈ ರೇಖೆಗಳು. ನಿಮಗೆ ಮದುವೆ ಯಾವಾಗ ಎಂದು ತಿಳಿಯಲು ಈಗ ಮದುವೆ ಯಾವಾಗ ಅಂತ ತಿಳಿಬೇಕು. ಹೃದಯ ರೇಖೆಯ ಕೊನೆಯಿಂದ, ಹೃದಯ ರೇಖೆ ಅಂದರೆ ಇದು, ಇದರ ಕೊನೆ ಅಂದರೆ ಇದು, ಇಲ್ಲಿಂದ ಇಲ್ಲಿಯವರೆಗೆ, ಇಲ್ಲಿಯವರೆಗೆ ಅರವತ್ತು ವರ್ಷಗಳು, ಅರವತ್ತು ವರ್ಷಗಳು, ಇಲ್ಲಿಂದ ಇಲ್ಲಿಗೆ ಅರವತ್ತು, ಅರವತ್ತು ವರ್ಷಗಳು ಇಲ್ಲಿಂದ ಇಲ್ಲಿವರೆಗೆ ಅಂತಹವನ್ನು ಅರವತ್ತು ಭಾಗಗಳಾಗಿ ವಿಂಗಡಿಸಬೇಕು. ಅದರ ಮಧ್ಯಭಾಗವನ್ನು, ಅದರ ಮಧ್ಯಭಾಗ ಅಂದರೆ ಸೋಮನಿ ಮೂವತ್ತು ವರ್ಷ, ಮೂವತ್ತು ವರ್ಷವನ್ನು ಎಂದು ತಿಳಿಯಿರಿ. ಅದಕ್ಕಿಂತ ಮೊದಲು ಹೃದಯ ರೇಖೆಯಿಂದ ಮತ್ತು ಮೂವತ್ತು ಎಂದು ಗುರುತು ಮಾಡಿರುವ ಜಾಗದ ಮಧ್ಯೆ, ಅಂದರೆ ಇಲ್ಲಿಂದ ಇಲ್ಲಿದೆ. ಈಗ ಇದಾದರೆ ಅವನು ಇಪ್ಪತ್ತು ವರ್ಷ, ಇದು ಇಪ್ಪತ್ತೈದು ವರ್ಷ, ಅಥವಾ ಇಪ್ಪತ್ತೆಂಟು ವರ್ಷ, ಇಪ್ಪತ್ತೊಂಬತ್ತು ವರ್ಷ, ಮೂವತ್ತು ವರ್ಷ, ಹೀಗೆ ಇದು ಇರುವಂಥ ಈ ರೇಖೆಗಳಲ್ಲಿ ಮದುವೆ ಆದರೆ ಮದುವೆ ಯಾವ ವಯಸ್ಸಿನಲ್ಲಿ ಅಂತ ತಿಳಿಯಬಹುದು. ಅದೇ ರೀತಿ ಇದಕ್ಕಿಂತ ಮೇಲ್ಪಟ್ಟದೆ ಮೂವತ್ತೈದು ವರ್ಷ, ಎಂಟು ವರ್ಷ, ಮೂವತ್ತು ನಲವತ್ತು ವರ್ಷ, ಐವತ್ತು ವರ್ಷ, ಅರವತ್ತು ವರ್ಷ, ಹೀಗೆ ಲೆಕ್ಕ ಹಾಕಬೇಕು. ಇಲ್ಲಿಂದ ಯಾವ ವರ್ಷದಲ್ಲಿ ನೀವು ಮದುವೆ ಆಗ್ತೀರಿ ಎಂಬುದನ್ನು
ಈ ಯಾವ ಗೆರೆ ಇದ್ದಾಗ ಮದುವೆ ಆಗಬಹುದು ಅಂದರೆ ಈ ಗೆರೆಯಲ್ಲಿ ಯಾವುದು ಚೆನ್ನಾಗಿ ಹೊಳಪಿನಿಂದ ಕೂಡಿರುತ್ತದೆಯೋ ಹೊಳಪಿನಿಂದ ಕೂಡಿರುತ್ತದೆಯೋ ಆ ರೇಖೆಯಲ್ಲಿ ನಿಮ್ಮ ಮದುವೆಯನ್ನು ನಡ್ಕೋಬೇಕು. ಹೆಚ್ಚು ಚೆನ್ನಾಗಿ ಕಾಣುವಂಥ ರೇಖೆ ಆ ರೇಖೆ ನಿಮ್ಮ ಮದುವೆಯನ್ನು ಸೂಚಿಸುತ್ತದೆ. ಮಧ್ಯೆ ವಿವಾಹ ರೇಖೆ ಇದ್ದರೆ ಅವರಿಗೆ 30 ವರ್ಷ ಹೇಳದಂಗೆ ಲೆಕ್ಕ ಹಾಕಬೇಕು. ಗೆರೆಯ ಸಂಖ್ಯೆ ಬರುತ್ತೆಯೇ ಅದೇ ಅವರ ಮದುವೆಯ ವಯಸ್ಸು. ಇದರಲ್ಲಿ ಯಾವ ಗೆರೆ ಜಮ ಎದ್ದು ಕಾಣುತ್ತದೆಯೋ ಅದೇ ಅವರ ಮದುವೆಯ ವಯಸ್ಸು ಮತ್ತು ವಿವಾಹವಾಗುವ ಸಮಯ. ಈ ರೇಖೆಗಳು ಇಲ್ಲಿಂದ ಇಲ್ಲಿ 60 ವರ್ಷ ಲೆಕ್ಕ ಹಾಕಿ ಇಲ್ಲಿಂದ ಇಲ್ಲಿಗಾದರೆ 30 ವರ್ಷದೊಳಗೆ ಮದುವೆ, ಇಲ್ಲಿಂದ ಮೇಲ್ಪಟ್ಟರೆ 30 ವರ್ಷಕ್ಕಿಂತ ಮೇಲ್ಪಟ್ಟು ಮದುವೆ ಆಗುವವರು. ಅದರಲ್ಲಿ ಯಾವ ರೇಖೆ ಎದ್ದು ಕಾಣುತ್ತದೆಯೋ ಆ ಗೆರೆಯ ಟೈಮಿನಲ್ಲಿ ಮದುವೆ ಆಗ್ತಾರೆ. ಉಳಿದ ರೇಖೆಗಳಿಗೆಲ್ಲ ಅದರದೇ ಆದಂತಹ ಕೆಲವು ಭಾವನೆಗಳಿಗೆ ಮದುವೆ ಬಂದು ನಿಂತೋಗಿರ್ಬೋದು, ಇಲ್ಲ ಅದರಲ್ಲಿ ಕೆಲವು ಪ್ರಣಯದ ಗೀತೆ ಪ್ರಣಯದ ಗೆರೆಗಳಾಗಿರ್ಬೋದು, ಪ್ರಣಯವನ್ನು ಸೂಚಿಸುವಂಥವು. ಅದರ ಬಗ್ಗೆ ಆಮೇಲೆ ಹೇಳ್ತೇನೆ. ಈಗ ಬರುತ್ತದೆ ವಿವಾಹ ರೇಖೆ ಹೀಗೆ ತೆಳುವಾಗಿ ನೇರವಾಗಿದ್ದರೆ, ವಿವಾಹ ರೇಖೆ ತೆಳುವಾಗಿದ್ದರೆ ತೆಳುವಾಗಿ ನೋಡಿ ಈ ಥರ ತೆಳುವಾಗಿ ನೇರವಾಗಿದ್ದರೆ ಈಗ ತೆಳುವಾಗಿದ್ದರೆ ಈ ಮದುವೆ ಆಗುವಂಥ ವ್ಯಕ್ತಿ ಈ ವ್ಯಕ್ತಿಯ ಸಂಗಾತಿ ಅವನಿಗೆ ಸಕಲ ರೀತಿಯಲ್ಲೂ ಹೊಂದಿಕೊಂಡು ಹೋಗುತ್ತೆ ಅವಳಿಗೆ ಅಥವಾ ಅವನಿಗೆ ಅವರಿಂದ. ಯಾಕಂದರೆ ಇವನು ಮದುವೆ ಆಗುವ ವ್ಯಕ್ತಿ ಇವನು ಮದುವೆ ಆಗುವ ವ್ಯಕ್ತಿಯಲ್ಲಿ ಇವನಿಗಿಂತ ದುರ್ಬಲರಾಗಿರುತ್ತಾರೆ. ಅಂದರೆ ಮಾತಿನಲ್ಲಾಗಲಿ ಶಕ್ತಿಯಲ್ಲಾಗಲಿ ವ್ಯವಹಾರ ಜ್ಞಾನದಲ್ಲಾಗಲಿ ಇವರಿಗಿಂತ ದುರ್ಬಲರಾಗಿರುತ್ತಾರೆ. ಇವರು ಅವರಿಗಿಂತ ದುರ್ಬಲರಾಗಿ ಸುಖ ಸಂತೋಷವನ್ನು ಸಂತೋಷಕರವಾದ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ. ಸಂಗಾತಿ ನಿಮಗೆ ದುರ್ಬಲವಾಗಿರುವುದರಿಂದ ನೀವು ಆ ಸಂಗಾತಿಯ ಮೇಲೆ ಯಾರ ಗೆರೆ ಹೀಗಿರುತ್ತೋ ಅವರು ಹೆಚ್ಚಿನ ದರ್ಪವನ್ನು ತೋರಿಸುತ್ತಾರೆ, ಎಷ್ಟು ಅಧಿಕಾರವನ್ನು ಚಲಾಯಿಸುತ್ತಾರೆ. ದಪ್ಪವಾದ ರೇಖೆ ಅಗಲವಾಗಿದ್ದರೆ, ದಪ್ಪವಾದ ರೇಖೆ ಅಂದರೆ ಈಗ ಸಾಮಾನ್ಯವಾಗಿ ದಪ್ಪವಾದ ರೇಖೆ ಈ ಥರ ರೇಖೆಗಳಿದ್ದರೆ, ಈ ದಪ್ಪವಾದ ರೇಖೆ ಇದ್ದರೆ ಸಂಗಾತಿ ನಿಮಗಿಂತಲೂ ಮಾತು ಗತ್ತು ನಡವಳಿಕೆಯಲ್ಲಿ ಬಲಶಾಲಿಯಾಗಿರುತ್ತಾರೆ. ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಾರೆ. ಹಾಗೆ ಆಗಾಗ್ಗೆ ಮನಸ್ತಾಪಗಳು ಆಗಬಹುದು ಎಂದು ತಿಳಿಯಬೇಕು. ಇದು ಮನಸ್ತಾಪ ಆಗುವಂಥ ರೇಖೆ ಅಂತ ತಿಳಿಯಬೇಕು. ಮನಸ್ತಾಪಗಳು ಆಗುತ್ತದೆ. ಗೆರೆಯು ಸೀಳಿದಂತೆ ಎಂದರೆ ಹೀಗೆ ಎದ್ದು ಕಾಣದಿಲ್ಲ, ಒಂದೇ ಸೀಳಿದಂತೆ, ಒಂದು ಮರೆಯಾದಂತೆ ಇದ್ದರೆ, ಸೇರಿದಂತಿದ್ದರೆ ವಿವಾಹ ಜೀವನದಲ್ಲಿ ಸುಖ ನೆಮ್ಮದಿ ಕಡಿಮೆ. ಇವರಿಗೆ ಸುಖ ನೆಮ್ಮದಿ ಕಡಿಮೆ. ಇದು ಎದ್ದು ಕಾಣ್ತಾ ಇದ್ದರೆ ಸುಖ ನೆಮ್ಮದಿ, ಎದ್ದು ಕಾಣದೆ ತೆಳುವಾಗಿ ತೇಲಿದಂತಿದ್ದರೆ ಅವರಿಗೆ ರೋಗ ರುಜಿನಗಳು ಪೀಡಿತವಾಗಿರುತ್ತೆ. ಅವರ ಸಂಗಾತಿಗೂ ಇಬ್ಬರಿಗೂ ರೋಗದಿಂದಾಗಿ ಸಂಸಾರದಲ್ಲಿ ಹೆಚ್ಚಿನ ಸಂತೋಷ ಕಾಣಲಾರದು ಎಂಬುದನ್ನು ತಿಳಿಬೇಕು. ಅದೇ ರೀತಿ ಇದು ಸರಪಳಿಯಂತಿದ್ದರೆ ಅಥವಾ ಕೊಂಬೆ ರೆಂಬೆ ಸಕಾರೇಖೆಗಳಿಂದ ಕೂಡಿದ್ದರೆ ಸರಪಳಿ ಅಂತಿದ್ದರೆ ಅಥವಾ ಗೆರೆ ಡೊಂಕಾಗಿದ್ದರೆ ಮದುವೆಯಾದ ಮೇಲೆ ಬಾಳಿನಲ್ಲಿ ಯಾವ ಸುಖವೂ ದೊರೆಯದೆ ನೆಮ್ಮದಿ ಇಲ್ಲದೆ ಬದುಕಬೇಕಾಗುತ್ತದೆ. ಇಂಥ ಗೆರೆಗಳಿಗಿರುವವರು ಡೈವೋರ್ಸ್ ಮಾಡಿಕೊಳ್ಳುವ ಸಂಭವವೂ ಹೆಚ್ಚಾಗಿರುತ್ತದೆ. ಇವರ ಜೀವನದಲ್ಲಿ ದಾಂಪತ್ಯ ಬದುಕಿನಲ್ಲಿ ಯಾವತ್ತೂ ಸುಖ ನೆಮ್ಮದಿ ದೊರೆಯುವುದಿಲ್ಲ. ಈಗ ಈಗಿರುವ ಎಲ್ಲ ಗೆರೆಗಳು, ನಾನು ಹೇಳ್ದಲ್ಲ ಇಲ್ಲಿರುವಂಥ 3 ಗೆರೆಗಳಿರ್ಬೋದು ಅಥವಾ 4 ಗೆರೆಗಳು, ಇಲ್ಲಿರುವ ಎಲ್ಲ ಗೆರೆಗಳು ನಿಮ್ಮ ವಿವಾಹದ ಗೆರೆಗಳಲ್ಲ. ಯಾವ ಗೆರೆಯ ಸಮಯದಲ್ಲಿ ವಿವಾಹವಾಗುತ್ತಾರೋ ಆ ಗೆರೆಯ ಫಲಗಳು ಮಾತ್ರ ಈಗ ಹೇಳಿದ್ದನ್ನು ಅನುಭವಕ್ಕೆ ಬರುತ್ತದೆ. ಉಳಿದವು ಪ್ರಣಯಕ್ಕೆ ಸಂಬಂಧಪಟ್ಟಿದ್ದು. ಇವು ಚಿಕ್ಕದಾಗಿ ಉದ್ದ ಕಡಿಮೆ ಇದ್ದರೆ ಅದು ಏಕಮುಖ ಪ್ರಣಯ ಮಾತ್ರವಾಗಿರುತ್ತದೆ. ಅಂದರೆ ಇಬ್ಬರೂ ಪ್ರಯಾಣಿಸುವುದಿಲ್ಲ, ನೀವು ಮನಸ್ಸಿನಲ್ಲೇ ಪ್ರಣಯವನ್ನು ವ್ಯಕ್ತಪಡಿಸುತ್ತಾ ಇರ್ತೀರಿ, ಆದರೆ ಆ ಹುಡುಗಿ ಅಥವಾ ಹುಡುಗ ನಿಮ್ಮನ್ನು ಇಷ್ಟಪಡ್ತಾ ಇರಲಿಲ್ಲ. ಉದ್ದವಾದ ರೇಖೆಗಳು ಇದೇ ರೀತಿ ಉದ್ದವಾಗಿರುತ್ತದೆ, ಅಂದರೆ ಅದು ವಿವಾಹ ರೇಖೆ ಅಲ್ಲ, ಇದು ಇಬ್ಬರೂ ಸೇರಿ ವಿವಾಹ ದ್ವಿಮುಖ ವಿವಾಹ ಪ್ರಣಯವಾಗಿರುತ್ತದೆ. ಆದರೆ ಆ ಪ್ರಣಯಗಳು
ಯಶಸ್ವಿಯಾಗುವುದಿಲ್ಲ, ಮಧ್ಯದಲ್ಲೇ ಬೇರೆ ಬೇರೆ ಆಗುತ್ತದೆ. ಆದರೆ ಯಾವೊಬ್ಬರು ಉದ್ದವಾಗಿದ್ದು ಅದು ಎದ್ದು ಕಾಣಿಸ್ತಾ ಇದೆಯೋ ಅದೇ ಅವರ ವಿವಾಹದ ರೇಖೆ. ಅದು ಪ್ರಣಯಿಸಿದವರನ್ನೇ ಮದುವೆಯಾಗಬಹುದು ಅಥವಾ ಅರೇಂಜ್ಡ್ ಮ್ಯಾರೇಜ್ ಆಗಬಹುದು, ಬಣ್ಣವನ್ನು ಮದುವೆಯಾಗುತ್ತೆ. ಬರೀ ವಿವಾಹ ರೇಖೆಯನ್ನು ನೋಡಿ, ನಾವು ವಿವಾಹ ರೇಖೆಯನ್ನು ನೋಡಿ ಮಾತ್ರ ನಾವು ಅವರ ವಿವಾಹ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ನಾವು ಈ ಹೃದಯ ರೇಖೆಯನ್ನು ಪರಿಶೀಲಿಸಬೇಕಾಗುತ್ತೆ. ಹೃದಯ ರೇಖೆ ಚೆನ್ನಾಗಿದ್ದರೆ ಅಥವಾ ಹೃದಯ ರೇಖೆಗೆ ಇದಕ್ಕೂ ಏನಾದರೂ ಸಂಬಂಧವಿದ್ದರೆ ಈ ವಿವಾಹದಲ್ಲಿ ಯಾವ ಸಮಸ್ಯೆ ಬಂದರೂ ನೀವು ಮಾನಸಿಕವಾಗಿ ನಿಮ್ಮ ಸಿದ್ಧತೆ ನಿಮ್ಮ ದೃಢತೆಯಿಂದಾಗಿ ಆ ಮದುವೆ ಆಗುವಂಥ ಸಮಸ್ಯೆಗಳು ದೂರವಾಗಿ ನೀವು ಸುಖ ಸಂಸಾರವನ್ನು ನಡೆಸುತ್ತೀರಿ. ಸಮಸ್ಯೆಗಳು ಬರಬಹುದು, ಸಮಸ್ಯೆಗಳು ಬಂದರೂ ಸಹ ನೀವು ನಿಮ್ಮ ಮನಸ್ಸಿನ ದೃಢತೆಯಿಂದ ಅದನ್ನೆಲ್ಲ ನಿವಾರಿಸಿಕೊಂಡು ಮುಂದೆ ಹೋಗಲು ಸಾಧ್ಯವಾಗುತ್ತದೆ. ಅಂದರೆ ಈ ರೇಖೆ ಸರಿಯಾಗಿರಬೇಕು, ಅಥವಾ ಇದು ಗಂಟು ಗಂಟಾಗಿದ್ದರೆ ಅಥವಾ ಇದರ ಮೇಲೆ ಈ ಥರ ಗೆರೆಗಳಿದ್ದರೆ ಅವರ ವಿವಾಹ ಅವರ ದಾಂಪತ್ಯ ಜೀವನವು ಯಾವತ್ತೂ ಯಶಸ್ವಿಯಾಗುವುದಿಲ್ಲ. ಅವರು ತಮ್ಮ ಮಾನಸಿಕವಾಗಿ ಅವರು ಹೊಂದಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಈ ರೇಖೆಗೆ ಈ ಥರ ಒಂದು ರೇಖೆ ಇದ್ದರೆ ಅದು ಸಂತಾನ ರೇಖೆ. ಈ ರೀತಿ ಹತ್ರ ಹತ್ರ ಗೆರೆ ಇದ್ದರೆ ಬೇಗ ಬೇಗನೆ ಮಕ್ಕಳಾಗುತ್ತದೆ. ಈ ರೇಖೆ ದೂರವಾಗಿದ್ದರೆ ಇದಕ್ಕೂ ಎಷ್ಟು ವಯಸ್ಸಿನ ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ಮಕ್ಕಳಾಗುವುದು ಅಂತ ಹೇಳಬೇಕು. ಇದರಲ್ಲಿ ನೇರವಾಗಿರುವಂಥ ಗೆರೆಗಳು ಗಂಡು ಸಂತಾನವೆಂತಲೂ, ಇದರಲ್ಲಿ ಕಿಡ್ಡ ಕಡಿಮೆಯಾಗಿ ತೇಲಿದಂತಿರುವಂಥ ಗೆರೆಗಳು ಹೆಣ್ಣು ಸಂತಾನವೆನಿಸುವ ಡೊಂಕಾಗಿರುವಂಥ ಗೆರೆಗಳು ಹೆಣ್ಣು ಸಂತಾನವೆಂತೆಂದು ಹೇಳಬಹುದು. ಇದು ಒಬ್ಬ ಮನುಷ್ಯನ ವಿವಾಹ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇಂತಹ ಕಾರ್ಯಕ್ರಮಗಳ ಇನ್ನೊಂದು ವಿಡಿಯೋವನ್ನು ಸದ್ಯದಲ್ಲೇ ತಯಾರಿಸಲಿದ್ದೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೇಳುತ್ತಾ ನೀವು ಆದಷ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ಗೆ ಹಾಕಿ ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಇಷ್ಟು ಹೊತ್ತು ನನ್ನ ಜೊತೆಯಲ್ಲಿದ್ದ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ.